ಹಲೋ ಗೆಳೆಯರೆ, ವೆಲ್ಕಮ್ ಟು ಎಸ್ ಎಸ್ ಪಿ ಚಿನ್ ಕನ್ನಡ ಚಾನೆಲ್. ಈ ಒಂದು ವಿಡಿಯೋದಲ್ಲಿ ಹೇಮರೆಡ್ಡಿ ಮಲ್ಲಮ್ಮ, ಹೇಮರೆಡ್ಡಿ ಮಲ್ಲಮ್ಮರವರ ಬಗ್ಗೆ ಐದು ಸಾಲುಗಳ ಬಗ್ಗೆ ತಿಳಿತೋಣ. ಈ ಒಂದು ಐದು ಸಾಲುಗಳ ಪುಟ್ಟ ಪ್ರಬಂಧ ಅಥವಾ ಮಾಹಿತಿ ಅಂತಕ್ಕಂಥ ಇಷ್ಟ ಆಯ್ತಾ? ಇಷ್ಟವಾದ್ರೆ ಒಂದು ಲೈಕ್ ನೀಡಿ. ಒಂದು ಲೈಕ್ ಅನೇಕ ವಿಡಿಯೋ ತಿಳಿಯಲು ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ರು ಶೇರ್ ಮಾಡಿ, ಇನ್ನೊಬ್ರು ಚಾಲ ಸಾಧ್ಯ. ಇಂಥ ಅನೇಕ ವಿಡಿಯೋ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಗಂಟೆ ಕನ್ನಡ ಕ್ಲಿಕ್ ಮಾಡಿ. ಹಾಗಾದ್ರೆ ಈ ಒಂದು ಪುಟ್ಟ ಪ್ರಬಂಧ ನೋಡ್ತೋಣವಾ. ಮೊದಲನೇ ಪಾಯಿಂಟ್ ನೋಡಿ, ಶ್ರೀಶೈಲ ಶ್ರೀಶೈಲ ಚನ್ನಮಲ್ಲಿಕಾರ್ಜುನನ ಕೃಪೆಯಿಂದ ಜನಿಸಿದ ಹೆಣ್ಣು ಮಗುವೆ ಹೇಮರೆಡ್ಡಿ ಮಲ್ಲಮ್ಮ. ಮತ್ತೊಮ್ಮೆ ನೋಡಿ, ಶ್ರೀಶೈಲ ಚನ್ನಮಲ್ಲಿಕಾರ್ಜುನನ ಕೃಪೆಯಿಂದ ಜನಿಸಿದ ಹೆಣ್ಣು ಮಗುವೆ ಹೇಮರೆಡ್ಡಿ ಮಲ್ಲಮ್ಮ. ಎರಡನೇ ಪಾಯಿಂಟ್ ನೋಡಿ, ಅವರ ತಂದೆ ರಾಂಪುರದ ನಾಗರೆಡ್ಡಿ, ತಾಯಿ ಗೌರಮ್ಮ. ಮತ್ತು ನೋಡಿ, ಅವರ ತಂದೆ ರಾಂಪುರದ ನಾಗರೆಡ್ಡಿ, ತಾಯಿ ಗೌರಮ್ಮ. ಮೂರನೇ ಪಾಯಿಂಟ್ ನೋಡಿ, ಮಲ್ಲಮ್ಮನ ಪತಿ ಭರಮಪ್ಪ ಹುಚ್ಚನಾಗಿದ್ದ. ನಾಲ್ಕನೇ ಪಾಯಿಂಟ್ ನೋಡಿ, ದುಶ್ಚಟ ದಾಸನಾದ ಮೈದುನ ವೇಮನನ್ನು ಮಹಾಯೋಗಿ ವೇಮನನ್ನಾಗಿ ಮಾಡಿದ ಮಹಾತಾಯಿ ಮಲ್ಲಮ್ಮ. ಮತ್ತೊಮ್ಮೆ ನೋಡಿ, ದುಶ್ಚಟ ದಾಸನಾದ ಮೈದುನ ವೇಮನನ್ನು ಮಹಾಯೋಗಿ ವೇಮನನ್ನಾಗಿ ಮಾಡಿದ ಮಹಾತಾಯಿ ಮಲ್ಲಮ್ಮ. ಐದನೇ ಪಾಯಿಂಟ್ ನೋಡಿ, ಮಲ್ಲಮ್ಮ ಇಹಲೋಕ ಯಾತ್ರೆ ಸಮಯದಲ್ಲಿ ಶಿವ ಮೆಚ್ಚಿ ನಿನ್ನ ಕೋರಿಕೆ ಹೇಳು ಎಂದಾಗ ಮಲ್ಲಮ್ಮ ತನ್ನ ಬಳಗಕ್ಕೆಂದು ಬಡತನ ಬಾರದಿರಲಿ ಅವರಿಗೆಂದು ಉಡಲು ತೊಡಲು ಯಾವ ಕೊರತೆಯೂ ಆಗದಿರಲಿ ಎಂದು ಕೇಳಿದ ನಂತರ ಐಕ್ಯರಾದರು. ಮತ್ತು ನೋಡಿ, ಮಲ್ಲಮ್ಮ ಇಹಲೋಕ ಯಾತ್ರೆ ಸಮಯದಲ್ಲಿ ಶಿವ ಮೆಚ್ಚಿ ನಿನ್ನ ಕೋರಿಕೆ ಹೇಳು ಎಂದಾಗ ಮಲ್ಲಮ್ಮ ತನ್ನ ಬಳಗಕ್ಕೆಂದು ಬಡತನ ಬಾರದಿರಲಿ, ಅವರಿಗೆಂದು ಉಣ್ಣಲು ಉಡಲು ತೊಡಲು ಯಾವ ಕೊರತೆಯೂ ಆಗದಿರಲಿ ಎಂದು ಕೇಳಿದ ನಂತರ ಐಕ್ಯರಾದರು. ಪ್ರತಿ ವರ್ಷ ಇವರ ಸ್ಮರಣೆಗಾಗಿ ಮಲ್ಲಮ್ಮ ಜಯಂತಿಯನ್ನು ಆಚರಿಸಲಾಗುವುದು. ಮತ್ತು ನೋಡಿ, ಪ್ರತಿ ವರ್ಷ ಇವರ ಸ್ಮರಣೆಗಾಗಿ ಮಲ್ಲಮ್ಮ ಜಯಂತಿಯನ್ನು ಆಚರಿಸಲಾಗುವುದು. ಓಕೆನಾ? ಹಾಗಾದ್ರೆ ಈ ಒಂದು ವಿಡಿಯೋ ಅಂತಕ್ಕಂಥ ಇಷ್ಟ ಆಯ್ತು. ಇಷ್ಟವಾದ್ರೆ ಒಂದು ಲೈಕ್ ನೀಡಿ. ಒಂದು ಲೈಕ್ ಅನೇಕ ವಿಡಿಯೋ ತಿಳಿಯಲು ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ಬರು ಶೇರ್ ಮಾಡಿ, ಇನ್ನೊಬ್ರು ಚಾಲ ಸಾಧ್ಯ ಅಂತ ಅನೇಕ ವಿಡಿಯೋ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಹಾಗೆ ಮತ್ತೊಂದು ಹೊಸ ವಿಷಯದಿಂದ ಬಿಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.